ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಚಿಕ್ಕಂತ. ಇವತ್ತು ಏನಪ್ಪ ಇಬ್ಬರು ಈಗ ಒಂದು ಉಡೇ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ವಿಷಯ ಏನಪ್ಪ ಅಂದರೆ, ಈಗ ನಮ್ಮದು ಮಲೆನಾಡು ಪ್ರದೇಶ. ಈ ದಿವಸದಲ್ಲಿ ಬಂತು, ಯಾವ ದಿವಸದಲ್ಲಿ ಬಾವಿಗಳಿರುತ್ತಲ್ಲ, ಬಾವಿಗಳಲ್ಲಿ ತೋರಿಸ್ತೀನಿ ಬನ್ನಿ. ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಈ ಬಾವಿ ನಮ್ಮದೇ ಬಾವಿ. ಬಾವಿಗಳಲ್ಲಿ ಹೆಚ್ಚು ಮಲೆನಾಡು ಅಂದರೆ ಒಂದು ಒಳಭಾಗದ್ದು, ಇನ್ನೊಂದು ಹೊರಗಡೆ ಅಂದರು. ಓಪನ್ ವೆಲ್ ಬೇರೆ, ಮನೆ ಒಳಗೆ ಇದು ಓಪನ್ ವೆಲ್. ಮಳೆಗಾಲ ಬಂದಾಗ ಈ ಥರ ಮುಚ್ಚಿರ್ತೀವಿ, ಯಾಕಂದರೆ ಕಟ್ಟಿರ್ತೇವೆ, ನೀರಿದೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಮನೆ ಒಳಭಾಗದಲ್ಲಿ ಇರ್ತಾರೆ, ಮನೆ ಶೆಡ್ ಗಿಡ್ಡೆ ಎಲ್ಲ ಮಾಡಿರ್ತಾರೆ. ಅಂಥ ಶೆಡ್ ಮಾಡಿದ ಬಾವಿಗಳಿಗೆ ಪ್ರಾಬ್ಲಮ್ ಒಂದಿರುತ್ತೆ, ಈ ಥರ ಓಪನ್ ಇರೋ ಬಾವಿಗಳಿಗೂ ಒಂದು ಪ್ರಾಬ್ಲಮ್ ಇರುತ್ತೆ. ಏನಪ್ಪ ಪ್ರಾಬ್ಲಮ್ ಅಂದರೆ, ಓಪನ್ ಬಾವಿಗಳಿಗೆ ಈ ಹಾವು ಇದ್ರೋಡ್ ಕಪ್ಪೆಗಳು ಮಳೆಗಾಲದಲ್ಲಿ ಬಂದು ಬಿದ್ದಿರ್ತದೆ, ಅದು ಸತ್ತು ಹೋಗುತ್ತೆ. ಆಮೇಲೆ ಅಲ್ಲೇ ಸತ್ತು ಗೊತ್ತಾದರೆ ಓಕೆ, ಗೊತ್ತಾಗಿಲ್ಲ ಅಂದರೆ ಅಲ್ಲೇ ಕೊಳೆತು ಸ್ಮೆಲ್ ಆಗಿ ಬಾವಿ ನೀರೆಲ್ಲ ಹಾಳಾಗೋಗುತ್ತೆ. ಇನ್ನೇ ಮನೆ ಒಳಭಾಗದಲ್ಲಿ, ಅಂಥ ಒಳಭಾಗದಲ್ಲಿ ಬಾವಿಗಳಿಗೆ ಒಳಗೆ ಏನು ಬಿದ್ದಿದೆ ಅಂತಲೂ ಗೊತ್ತಾಗಲ್ಲ, ಯಾಕಂದರೆ ಮೇಲ್ಮೇ ಚಾವಣಿ ಇರುತ್ತಲ್ಲ, ಚಾವಣಿ ಇರ್ತದ್ರಿಂದ ಏನು ಬಿದ್ದಿ ಅಂತ ಗೊತ್ತಾಗಲ್ಲ. ಈಗ ಆಲ್ರೆಡಿ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಇದು ನಮ್ಮ ಬಾವಿ. ಈ ಬಾವಿಗೆ ಹಾವು ಬಿದ್ದಿತ್ತು, ಕೆರೆ ಹಾವು ಅಂತೀವಲ್ಲ ಅದು ಬಿದ್ದಿತ್ತು. ನಾವು ಗೊತ್ತಾಗಲಿಲ್ಲ ಯಾವ ಬಿದ್ದಿದೆ ಅಂತ, ಆದರೆ ಬಿದ್ದು ಅದು ಸತ್ತೋಗಿತ್ತು. ಸತ್ತೋಗಿ ಒಂದು 3-4 ದಿವಸ ಆಗಿತ್ತು. ಹೆಚ್ಚಾಗಿ ಮೇಲೆ ಬಂದಾಗ ಗೊತ್ತಾಗಿದೆ, ಸ್ಮೆಲ್ ಬಂದ್ಬಿಟ್ಟಿತ್ತು, ಸಿಕ್ಕಾಬಿಟ್ಟು ಸ್ಮೆಲ್ ಆಗಿಬಿಟ್ಟಿತ್ತು. ಅದು ಕಾರಣದ ಬಾವಿ ನೀರನ್ನು ಇವಾಗ ನಾವೇನು ಮಾಡ್ತಾಯಿದ್ವಿ, ಪಂಪ್ ಹಚ್ಚಿ ಕ್ಲೀನ್ ಮಾಡ್ತಾ ಇದ್ವಿ. ಈಗ ಸುಮಾರು ಕ್ಲೀನ್ ಮಾಡಿದ್ವಿ, ಪಂಪನ್ನು ಕ್ಲೀನ್ ಮಾಡಿದ್ವಿ ಸುಮಾರು. ಅದೇ ಪಂಪ್ ಆನ್ ಮಾಡಿ ಇಟ್ಟಿದ್ದೀವಿ, ಫುಟ್ಬಾಲ್ ಇಟ್ಟು ನೀರು ಕ್ಲೀನ್ ಮಾಡ್ತಾಯಿದ್ವಿ. ಮಳೆಗಾಲ, ನೀರು ಕ್ಲೀನ್ ಮಾಡೋದು ಕಷ್ಟ, ಭಾರಿ ಕಷ್ಟ ಆಗುತ್ತೆ, ಆದರೂ ಕ್ಲೀನ್ ಮಾಡ್ತಾಯಿದ್ವಿ. ಈ ಕ್ಲೀನ್ ಮಾಡೋ ಸಮಯದಲ್ಲಿ ಎಷ್ಟು ಕ್ಲೀನ್ ಆಗುತ್ತೆ ಅಷ್ಟು ಕ್ಲೀನ್ ಮಾಡೋದು ಭಾರಿ ಬೆಟರು. ಒಮ್ಮೆ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ನಿಮಗೊಂದು ಇವತ್ತೊಂದು ಒಂದು ಕೆಮಿಕಲ್ಲು ಪರಿಚಯ ಮಾಡಿಕೊಡ್ತೀನಿ. ಕೆಮಿಕಲ್ ನೋಡಿ ಇಲ್ಲಿದೆ ಅಲ್ಲಪ್ಪ, ಇದರ ಹೆಸರು ಬಂದುಬಿಟ್ಟು ಪೊಟ್ಯಾಸಿಯಮ್ ಪಾರ್ಮಂಗನೇಟ್ ಅಂತೇಳಿ ಇದೊಂದು ಕೆಮಿಕಲ್ ಇದೆ ಸ್ನೇಹಿತರೆ. ಈ ಕೆಮಿಕಲ್ ದಯವಿಟ್ಟು ನೆನಪಿಟ್ಕೊಳ್ಳಿ, ಹೆಸರನ್ನು ನಾನು ಡಿಸ್ಕ್ರಿಪ್ಷನ್ಲು ಇದರಿಂದ ಲಿಂಕ್ ಹೆಸರನ್ನು ಕೊಟ್ಟಿರ್ತೀನಿ. ಈ ಕೆಮಿಕಲ್ ಏನಿದೆಯಲ್ಲ ಇದನ್ನು ಬಾವಿಗೆ ಹಾಕಬೇಕು. ಈ ಕೆಮಿಕಲ್ನ ಕೆಮಿಕಲ್ ಬಾವಿ ಹಾಕೋದ್ರಿಂದ ಬಾವಿ ನೀರು ಪ್ಯೂರ್ ಆಗಿ ಕ್ಲೀನ್ ಆಗುತ್ತೆ. ಕ್ಲೀನ್ ಆಗೋ ನೀರು ಇದು, ಕ್ಲೀನ್ ಆಗೋ ಸಲುವಾಗಿ ಈ ಕೆಮಿಕಲನ್ನು ನಾವು ಬಳಸ್ತೀವಿ. ನೋಡಿ ಏನಿದೆಯಲ್ಲ ಏನು ಕೆಮಿಕಲ್ಲು ಯಾವ ರೀತಿ ಹಾಕೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಆಲ್ರೆಡಿ ಕೆಮಿಕಲ್ನ ತೊಗೊಬಂದಿದ್ದೀನಿ. ಇನ್ನೊಂದು ಇದ್ರ ಜೊತೆಗೆ ಸುಣ್ಣ, ಎಷ್ಟು ಸುಣ್ಣ ಆಗುತ್ತೋ ಅಷ್ಟು ಸುಣ್ಣ, ಜಾಸ್ತಿ ಸುಣ್ಣವನ್ನು ಹಾಕಿ ಇವೆರಡೂ ಬಳಸೋದ್ರಿಂದ ನೀರು ಫುಲ್ಲಿ ಕ್ಲೀನ್ ಆಗುತ್ತೆ. ಎಷ್ಟೇ ಸ್ಮೆಲ್ ಬಂದಿರಲಿ ಏನೇ ಬರಲಿ ನೀರು ನಾರ್ಮಲಿ ಬರುತ್ತೆ. ಈ ಕೆಮಿಕಲ್ ಏನು ಬಳಸೋದ್ರಿಂದ, ಈ ಕೆಮಿಕಲ್ಗೆ ಕಮ್ಮಿ ರೇಟು, ಏನು ರೇಟ್ ಜಾಸ್ತಿ ಇಲ್ಲ, ಬರೀ 20 ರುಪೀಸ್ ಮಾತ್ರ. ಈ ಕೆಮಿಕಲ್ ಏನಿದೆಯಲ್ಲ ಇದಕ್ಕೆ 20 ರುಪೀಸ್ ಮಾತ್ರ ಇರೋದು ಈ ಕೆಮಿಕಲ್. ಈ ಕೆಮಿಕಲ್ನ ನಾನು ಯಾವ ರೀತಿ ಬಳಸೋದು ಅಂತೇಳಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಸ್ನೇಹಿತರೆ ಇದು ಪೊಕೆಟ್ ತಗೊಂಡಿದ್ದಲ್ಲ, ಇದನ್ನ ಈಗ ಕಟ್ ಮಾಡಬೇಕು. ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಬಕೆಟ್ ಅಂದರೆ ಇದಕ್ಕೆ ಕ್ಲೀನಾಗಿ ನೀರು ಇರೋ ಒಂದು ಬಕೆಟ್ ನೀರು ತಗೋ. ಇದರಲ್ಲಿ ಒಂದು 2 ಲೀಟ್ರು, 1.5 ಲೀಟ್ರ್ ಇದ್ರು ಸಾಕು. ಅಷ್ಟು ನೀರು ತೊಗೊಂಡು ಆ ನೀರಿಗೆ ನೋಡಿ ತೋರಿಸ್ತೀನಿ. ಈಗ ಈ ನೀರಿಗೆ ಇದನ್ನ ಏನು ಈ ಪೊಟ್ಯಾಸಿಯಂ ಪರ್ಮಂಗೇಟ್ ಇದೆಯಲ್ಲ, ಈ ರೀತಿ ಪ್ಯಾಕ್ ಅಲ್ಲಿ ಬರುತ್ತೆ ನೋಡಿ. ಈ ರೀತಿ ಪ್ಯಾಕ್ ಇದೆಯಲ್ಲ, ಈ ರೀತಿ ಪ್ಯಾಕ್ ಇದನ್ನ ಕಟ್ ಮಾಡ್ತಾವ. ಕಟ್ ಮಾಡ್ತಾ ಇದ್ದೀನಿ, ಕಟ್ ಮಾಡಿ ನೋಡಿ ಈ ಪೊಟ್ಯಾಸಿಯಂ ಪರ್ಮಂಗೇಟ್ನ ನೀರಿಗೆ ಹಾಕಿ ನೋಡಿ. ನೀರು ಹಾಕಿ, ಜಸ್ಟ್ ನೀರು ಹಾಕಿದ್ರೆ ನೋಡಿ ಈ ರೀತಿ ಕಲರ್ ಬಿಡ್ತಾ ಹೋಗುತ್ತೆ. ನಾವು ಈಗ ದೀಪಾವಳಿ ಹಬ್ಬದಲ್ಲಿ ಏನು ಬಳಸ್ತೀವಲ್ಲ ಎತ್ತು ದನಕರುಗಳಿಗೆ, ಅದೇ ಥರ ಕಲರ್ ಆಗ್ತಾ ಹೋಗುತ್ತೆ ನೋಡಿ. ಈ ರೀತಿ ಕಲರ್ ಆಗಿದೆ, ಇದನ್ನ ಪೂರ್ಣ ಹಾಕಿ ಒಂದು ಪ್ಯಾಕೆಟ್ ಬೇಕು. ಈ ರೀತಿ ಹಾಕಿ ಅಷ್ಟೇ
ಅಷ್ಟನ್ನು ನೀರು ಹಾಕಿ ನೀರಿಗೆ ಹಾಕಿದ್ದೀನಿ. ನೀರಿಗೆ ಹಾಕಿದಂಥ ಪೊಟ್ಯಾಸಿಯಂ ಏನು ಫಾರ್ಮೇಟ್ ಇದೆಯಲ್ಲ, ಈ ಒಂದು ಫಾರ್ಮೇಶನ್ನು ಒಂದು ಪೋಲ್ ತಗೊಳ್ಳಿ, ಚೆನ್ನಾಗಿರೋ ಪೋಲ್ ತಗೊಂಡು ಕ್ಲೀನಾಗಿದ್ದನ್ನ ಫುಲ್ಲು ಕ್ಲೀನಾಗಿ ಎಲ್ಲ ಅಂದರೆ ಕ್ಲೀನ್ ಆಗಬೇಕು, ನೀರು ಕ್ಲೀನ್ ಮಾಡಬೇಕು. ಹಾಗೆ ಏನಿದೆ ಅದನ್ನೆಲ್ಲ ಕ್ಲೀನ್ ಕರಗಬೇಕು ನೀರಲ್ಲಿ. ನೋಡಿ ಫುಲ್ಲಿ ಡಾರ್ಕ್ ಆಯ್ತು, ಈಗ ಒಳ್ಳೆ ಪಿಂಕ್ ಕಲರ್ ಇದೆ ಅಲ್ಲ, ಇದು ಫುಲ್ ಆಗಿದೆ. ನೋಡಿ ಈ ರೀತಿ ನೀರು ಕಲರ್ ಬರುತ್ತೆ. ಇದು ಈ ಬಂದಿರೋದನ್ನ ತಗೊಂಡು ಹೋಗಿ ನೋಡಿ ಬಕೆಟ್ ತಗೊಂಡು ಹೋಗಿ ನೀರಿಗೆ ಏನು ಬಾವಿ ಇದೆಯಲ್ಲ ಬಾವಿಗೆ ಹಾಕಿ ಫುಲ್ ಕ್ಲೀನ್. ನೋಡಿ ಬಾವಿ ಇದೆ, ನೀರು ಹೆಚ್ಚಿದೆ, ಕೆಳಗಿದೆ, ಕಾಣ್ತಾ ಇಲ್ಲ. ನೋಡಿ ಹಾಕಿದ್ದೀನಿ, ಆದರೂ ಇಷ್ಟು ಉಳ್ಕೊಂಡಿದೆ ಕರಗಿದ್ದು. ಇದು ಸ್ವಲ್ಪ ನೀರು ಹಾಕಿ ಮತ್ತೆ ಬಳಸ್ಬೋದು ಸ್ನೇಹಿತರೆ. ನೀವೇ ಹಾಕಿದ ನಂತರ ನೀವೀಗ 2 ಡೇಸ್ ಅಂದರೆ 24 ಗಂಟೆ ಅಲ್ಲ 48 ಗಂಟೆ 2 ಡೇಸು ಯಾವ ಕಾರಣಕ್ಕೂ ಈ ನೀರನ್ನು ಬಳಸೋಗಿಲ್ಲ. ಒಂದು 24 ಗಂಟೆ ನಂತರ ನೀವು ಬೇರೆ ಮನೆ ಹೊರಗಡೆ ಯೂಸಿಗೆ ಏನಾದ್ರು ತೊಳಿಲಿಕ್ಕೆ ಎಲ್ಲ ಬಳಸ್ಕೊಳ್ಬೋದು, ಆದರೆ ಕುಡಿಲಿಕ್ಕೆ ಬಳಸಂಗಿಲ್ಲ, ನೀವು ಯಾವುದೇ ಕಾರಣಕ್ಕೆ ಕುಡಿಯೋಕೆ ಬಳಸಂಗಿಲ್ಲ. ಹಾಗೆ 48 ಗಂಟೆ ನಂತರ ನೀವು ಈ ನೀರನ್ನು ಕುಡಿಬೋದು. ಅದ್ರ ಸ್ವಲ್ಪ ಕಲರ್ ಇರುತ್ತೆ ಕೆಂಪಿಗೆ, ಏನು ಪ್ರಾಬ್ಲಮ್ ಇಲ್ಲ, ಕುಡಿಬೋದು ಸ್ನೇಹಿತರೆ. ಯಾವುದೇ ಬಾವಿಯಲ್ಲಿ ಈ ರೀತಿ ಪ್ರಾಬ್ಲಮ್ ಆದಾಗ ದಯವಿಟ್ಟು ಈ ಕೆಮಿಕಲ್ನ ಬಳಸಿ ನೀರು ಕ್ಲೀನ್ ಮಾಡಿ ಶುದ್ಧಿ ಮಾಡಿ ಕುಡೀರಿ ಸ್ನೇಹಿತರೆ. ಈ ಒಂದು ವಿಷಯ ನಿಮಗೆ ತಿಳಿಸಿದ್ದಕ್ಕಾಗಿ ಖುಷಿಯಾಗಿದೆ ಅನ್ಕೊಂತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಏನೇ ಡೌಟ್ ಇದ್ದರೂ ಕಾಮೆಂಟ್ಸ್ ಹಾಕಿದ್ರೆ ಕಾಮೆಂಟ್ಸ್ ಹಾಕಿ ಸ್ನೇಹಿತರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. Thank you.